ಇದು ಪೆಪ್ಪರ್ ಮಸಾಲ ಇದು ನಮ್ಮದೇ ಸ್ಪೆಷಲ್ ಇದು ನೀವು ಹಾಕಿದ ತಕ್ಷಣನೇ ನೋಡಿ ಹೆಂಗಾಗೋಯ್ತು ಅದು ಏನು ಮಜಬೂತಾಗಿರ್ತದೆ ಅಂದರೆ ಹಂಗಿಂಗೆ ಇರಲ್ಲ ಪೆಪ್ಪರ್ ಹಾಕಿ ಮಾಡಿಕೊಟ್ರಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಮುಂಚೆ ಏನೊಂದು ಪಿಸ್ ತಿನ್ಕೊಂಡ್ಬಿಟ್ಟೆ ತಡೆಯೋಕ್ಕಾಗಲಿಲ್ಲ ಆ ಒಂದು ಮೇಲ್ಗಡೆ ಇರೋಂಥ ಪೆಪ್ಪರ್ದು ಆ ಚಿಕನ್ ಜೊತೆ ಒಳ್ಳೆ ಅದ್ಭುತವಾಗಿ ಚೆನ್ನಾಗಿ ಕಾಣ್ತಿದ್ದು ಒಂದು ಪೀಸ್ ಗುಳುಮ್ ಮಾಡಿಬಿಟ್ಟೆ ಆ್ಯಕ್ಚುಲಿ ಯಾವಾಗಲೇ ನಮಸ್ಕಾರ ನಿಮ್ಮ ಜಿ ಎಫ್ ಸಿ ಕೃಷ್ಣಪ್ಪರು ಒಗರಡಬ್ಬಿ ಖ್ಯಾತಿ ಕೃಷ್ಣಪ್ಪರು ಈಗ ಒಂದು ಅದ್ಭುತವಾದ ಪೆಪ್ಪರ್ ಚಿಕನ್ ಮಾಡ್ತೀನಿ ಪೆಪ್ಪರ್ ಚಿಕನ್ ಅಂದರೆ ಬರೀ ಪೆಪ್ಪರ್ ಉದುರಿಸ್ಬಿಟ್ಟು ಮಾಡಿಬಿಡ್ತಾರೆ ನಮ್ಮಲ್ಲೇ ಸಿಗುತ್ತೆ ಈ ಮಸಾಲ ಪೆಪ್ಪರ್ ಮಸಾಲ ನಾವಿನ್ನೂ ಮಾರ್ಕೆಟಿಗೆ ಬಿಟ್ಟಿಲ್ಲ ನೀವು ಫೋನ್ ಮುಖಾಂತರ ಕೇಳಿದ್ರೆ ನಾವು ಅದರ ಕೊರಿಯರ್ ಕಳ್ಸೋಕ್ಕೆ ರೆಡಿ ಇದ್ದೀವಿ ಅದು 100 ಗ್ರಾಮ್ ಬಂದು 120 ರೂಪಾಯಿ 100 ಗ್ರಾಮಲ್ಲಿ ನಿಮ್ಮ 4 ಕೆ ಜಿ ಪೆಪ್ಪರ್ ಮಸಾಲ ಮಾಡ್ಕೋಬೋದು ಅದ್ಭುತ ಟೇಸ್ಟ್ ಇರ್ತದೆ ಪೆಪ್ಪರ್ ಮಸಾಲ ಅಂದರೆ ಬರೀ ಕೆಲವರು ಏನು ಮಾಡ್ತಾರೆ ಅದು ಇದು ಹಾಕ್ಬಿಟ್ಟು ಪೆಪ್ಪರ್ನ ಪೌಡ್ರ್ ಮಾಡ್ಬಿಟ್ಟು ಹಾಕ್ತಾರೆ ಇದು ಅದಲ್ಲ ಪೆಪ್ಪರ್ ಮಸಾಲ ಪೆಪ್ಪರ್ ಹೋಗಿ ಮಸಾಲ ಹೆಂಗೆ ನಮ್ಮ ಗರಂ ಮಸಾಲ ಅಂತೀವೋ ಅದು ಪೆಪ್ಪರ್ ಮಸಾಲ ಅದರಲ್ಲಿ ಅಷ್ಟೊಂದು ಅದ್ಭುತವಾದ ಒಂದು ಮಸಾಲ ಮಾಡಿದ್ದೀವಿ ಅದರಲ್ಲಿ ಈಗ ನಿಮಗೆ ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮ್ಗೆ 1 ಕೆ ಜಿಗೆ 200 ಗ್ರಾಮ್ ಎಣ್ಣೆ ಬೇಕು ಯಾವುದೇ ವಸ್ತು ಮಾಡಬೇಕಾದ್ರೂ 200 ml ಆಯಿಲ್ ಬೇಕು ಇದು 2 ಕೆ ಜಿ ಇದೆ ಒಂದು 300 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಕೆ ಜಿ ಪೆಪ್ಪರ್ ಚಿಕನ್ ಇದು ಜೊತೆಗೆ ಪೆಪ್ಪರ್ ರುಬ್ಬಿಟ್ಟು ಹಾಕಿ ಮಾಡಿದ್ರೆ ಅಷ್ಟೊಂದು ಮಜವಾಗಿರಲ್ಲ ಅದಕ್ಕೆ ಅದೊಂದು ಮಸಾಲ ತಯಾರು ಮಾಡ್ಕೋಬೇಕು ಅದನ್ನು ಹೇಗೆ ಮಾಡೋದು ಅಂತೇಳಿ ಪರಿಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ತಾ ಹೋಗಿ ನಿಮ್ಮ ಮನೆಯಲ್ಲೂ ಮಾಡ್ಕೋಬೋದು ನೀವು ಮನೆಯಲ್ಲೂ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಬೋದು ಈ ಪೌಡ್ರ್ ಬೇಕಾದ್ರೆ ಈ 2 ಕೆ ಜಿ ಮಾಡ್ತಾಯಿದ್ದೀನಿ 2 ಕೆ ಜಿಗೆ ಒಂದು 100-150 ಗ್ರಾಮ್ ಈರುಳ್ಳಿ ಬಳಸಿದ್ದೀನಿ ಮಾಡೋ ವಿಧಾನ ಹಾಗೆ ನೋಡ್ತಾ ಹೋಗಿ ವೆರಿ ಸಿಂಪಲ್ಲು ನೀವು ಯಾರು ಅಡುಗೆ ಗೊತ್ತಿಲ್ಲ ಅಂದ್ರೂ ಇದು ಮಾಡಿ ಎಂಜಾಯ್ ಮಾಡ್ಬೋದು ಅಷ್ಟೊಂದು ಅದ್ಭುತವಾಗಿರುತ್ತೆ ಒಂದು 100-150 ಗ್ರಾಮ್ ಎಣ್ಣೆ ಇದು 2 ಕೆ ಜಿ ಮಾಡಿರೋದು 1 ಕೆ ಜಿ ಯಾವುದೇ ಅಡುಗೆ ಮಾಡಬೇಕಾದ್ರೆ 200 ಗ್ರಾಮ್ ಆಯಿಲ್ ಬೇಕು ಇದು 300 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಕೆ ಜಿ ಪೆಪ್ಪರ್ ಮಸಾಲಾಗೆ ಯಾವತ್ತೂ ಇದು ಆಯಲಲ್ಲಿ ನಿಮಗೆ ಬ್ರೌನ್ ಬಣ್ಣಕ್ಕೆ ಬರಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೂ ತುಂಬ ಟೇಸ್ಟಾಗಿರ್ತದೆ ನೀವು ಬ್ರೌನ್ ಬಣ್ಣಕ್ಕೆ ಬಂದರೆ ಅದು ಪೇಸನ್ಸಿಂದ ಮಾಡ್ಕೋಬೇಕು ಅದನ್ನು ಆ ಥರ ಮಾಡಬಾರ್ದು ನೀವು ಅಡುಗೆ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಯಾವ ಹೋಟ್ಲವರು ನೋಡಿರಿ ಇದನ್ನು ನೀವು ಎಷ್ಟು ಈಸಿಯಾಗಿ ಮಾಡಿಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಈ ಡಿಶ್ನ ಎಲ್ಲರೂ ಇದ್ರನ್ನಲ್ಲೇ ನೀವು ಪೆಪ್ಪರ್ ಮಟನ್ ಮಾಡ್ಕೋಬೋದು ಪೆಪ್ಪರ್ ಚಿಕನ್ ಮಾಡ್ಬೋದು ಪೆಪ್ಪರ್ ಮಶ್ರೂಮ್ ಮಾಡ್ಬೋದು ಏನು ಬೇಕಾದ್ರೂ ಮಾಡಿಬಿಡ್ಬೋದು ವೆಜಿಟೇಬಲ್ ಪೆಪ್ಪರ್ ಮಾಡ್ಬೋದು ಎಂಥದ್ದು ಮಾಡ್ಬೋದು ಗೊತ್ತಾ ಅಡುಗೆ ಮಾಡುವಾಗ ತುಂಬ ಪೇಸನ್ಸ್ ಇರಲಿ ಎಲ್ಲ ರೆಡಿ ಮಾಡ್ಕೊಂಬಂದು ಸ್ಟಾರ್ಟ್ ಮಾಡ್ಕೊಳ್ಳಿ ಕೆಲಸನ ಇದೆಲ್ಲ ಎಂಥ ಡಿಶ್ ಅಂದರೆ ನೀವು 15-20 ನಿಮಿಷದಲ್ಲಿ ಮುಗಿಸುವಂಥದ್ದು ಏನು ದಿನ ಗಂಟೆ ಬೇಕಾಗಿಲ್ಲ ಎಲ್ಲ ಕೆಲಸ ಮಾಡಿ ಎಲ್ಲ ರೆಡಿ ಮಾಡಿ ಬಿರಿಯಾನಿ ಎಲ್ಲ ಮಾಡಿಕೊಂಡು ಕೊನೇ ಗಳಿಗೆನಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಚೆಕ್ ಅಂತ ಒಂದು 10-20 ನಿಮಿಷದಲ್ಲಿ ಮಾಡಿ ಮುಗಿಸಿ ಕಸ್ಟಮರ್ಗೆ ಸರ್ವ್ ಮಾಡ್ಬೋದು ನೀವು ಈರುಳ್ಳಿನ ನಿಮಗೆ ಅರ್ಧಂಬರ್ಧ ಬೇಯಿಸ್ಬೇಡಿ ಯಾವತ್ತೂ ಅರ್ಧಂಬರ್ಧ ಬೇಯಿದ್ರೆ ನಿಮ್ಮ ತುಂಬ ಹೊತ್ತು ಡಿಸ್ ಇರೋಲ್ಲ ಬೇಗ ಹೋಗ್ಬಿಡುತ್ತೆ ಅಳಸೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬ್ರೌನ್ ಬಣ್ಣ ಬರೋವರೆಗೂ ಇದೊಂದು ಪೇಸನ್ಸಿಂದ ನೀವು ಮಾಡಲೇಬೇಕು ಪ್ರತಿ ಐಟಮ್ ಸೇರಿಸಿದಾಗಲೂ ನೀವು ಒಂದಷ್ಟು ಗ್ಯಾಪ್ ಕೊಡಲೇಬೇಕು ಅಡುಗೆಗೆ ಯಾವತ್ತೂ ಎಲ್ಲ ಹಿಂದಿಂದ ಒಂದ್ರ ಮೇಲೆ ಒಂದು ಹಾಕ್ಬಿಡ್ಬೇಡಿ ಅದು ಒಂದು ಫ್ರೈ ಆದಮೇಲೆ ಮತ್ತೊಂದು ಹಾಕ್ಬೇಕು ನೀವು ಯಾವತ್ತೂ ಏನು ಮಾಡ್ತಾರೆ ಅಂದರೆ ನೀವು ನೋಡಬೇಕು ಕ್ಷಣಕ್ಕೆ ಎಣ್ಣೆ ಹಾಕ್ತಾರೆ ಟೊಮೆಟೊ ಹಾಕ್ತಾರೆ ಇದಾಕ್ತಾರೆ ಈರುಳ್ಳಿ ಹಾಕ್ತಾರೆ ನೋಡು ಕಲಸ್ಬಿಡ್ತಾರೆ ಹಾಕ್ಕೊಂಡು ಕೊನೆಗೆ ಪೇಸನ್ಸ್ ಇರಲ್ಲ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಟೇಸ್ಟ್ ಇಲ್ಲದಂಗೆ ಮಾಡೋರು ನೀವೇ ತಾನೇ ಅದನ್ನು ಪೇಸಿಂದ ಮಾಡ್ಕೊಂಡ್ರೆ ಯಾಕೆ ಬರೋಲ್ಲ ನೋಡಿ ಇದಾಯ್ತಲ್ಲೇ ಲೈಟಾಗಿ ಕರ್ಬನ್ ಸೊಪ್ಪು ಪುಡಿಯನ ಆಗಿದೆ ಸ್ವಲ್ಪ ಲೈಟಾಗಿ ಹಸಿಮೆಣಸಿನ್ಕಾಯಿ ತುಂಬ ಬೇಡ ಒಂದಷ್ಟೇ ಸಾಕು ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಪ್ರತಿಯೊಂದು ಹಾಕಿದಾಗ ನೀವು ಅದರದ್ದು ಸಮಯ ಕೊಡಿ ಸಮಯ ಕೊಟ್ಟಾಗ ಮಾತ್ರ ಅದು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಈ ಲೈಟಾಗಿ ಫ್ರೈ ಆಯಿತು ಬೆಳ್ಳುಳ್ಳಿ ಚಚ್ಚಿರೋ ಸ್ವಲ್ಪ ಹಾಕ್ಕೊಳ್ಳಿ ಲೈಟಾಗಿ ಈ ಟೈಮಲ್ಲಿ ಹಾಕಬೇಕು ತುಂಬ ಬರ್ನ್ ಆಗ್ಬಿಡುತ್ತೆ ಅಷ್ಟು ಹಾಕ್ಕೊಳ್ಳಿ ಚಚ್ಚಿರೋದು ನೋಡಿ ಪ್ರತಿಯೊಂದು ಹಿಂಗೆ ಫ್ರೈ ಕೊಡ್ತಾ ಇದ್ದರೆ ಘಮ್ಮ ಅಂತ ಪರಿಮಳ ಬರುತ್ತೆ ನೀವು ಹಿಂದಿಂದ ಹಾಕ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ ಅದಕ್ಕೆ ಅದಕ್ಕೊಂದು ಟೈಮ್ ಕೊಡಿ ಅಷ್ಟೇ ಇನ್ನೇನೂ ಇಲ್ಲ ಹಾಂ ಸಾಕಿದ್ದು ಫ್ರೈ ಆಗಿದೆ ಇದಕ್ಕೊಂದು 100 ಗ್ರಾಮ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ ಕಸ್ಟಮರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಗ್ರೇವಿ ಬೇಕಾದರೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಅರ್ಧ ಸೀಟ್ಗೆ ಅಷ್ಟೇ ಹಾಂ
ಟ್ರೈ ಕೊಡುವಾಗ ಪ್ರತಿಯೊಂದು ವಸ್ತು ಯಾವ ಸೇರಿಸ್ತಿರೋ ಅದು ಗಮ್ಮನವರೆಗೂ ಪರಿಮಳ ಗಮ್ಮನವರೆಗೂ ನೀವು ಫ್ರೈ ಮಾಡಬೇಕು ಹಾಕಿದ ತಕ್ಷಣನೇ ಹಿಂದಿಂದ ಹಾಕಿಬಿಟ್ರೆ ಅದು ಹಸಿ ವಾಸನೆ ಹೋಗಲ್ಲ ಆ ಎಣ್ಣೆಗೆ ಇದಕ್ಕೆಲ್ಲ ಮ್ಯಾಚ್ ಆಗೋವರೆಗೂ ನೀವು ಫ್ರೈ ಮಾಡಬೇಕು ಇದೆಲ್ಲ ಮಾಡಕ್ಕೆ ಒಂದು 5 ನಿಮಿಷ ಆಗಿದೆ ಅಷ್ಟೇ 5 ರಿಂದ 10 ನಿಮಿಷನ ಆಗಿಲ್ಲ 5 ನಿಮಿಷ ಆಗಿದೆ ಇನ್ನೊಂದು 15 ನಿಮಿಷದಲ್ಲಿ ಇದು ಫಿನಿಶ್ ಆಗೋಗುತ್ತೆ ಪೇಸನ್ಸ್ ಇಂದ ಮಾಡ್ಕೊಳ್ಳಿ ಈ ನೋಡಿ ಏನ ಚೆನ್ನಾಗಿ ಫ್ರೈ ಆಯಿತು ಸಾಕಾಗಿದೆ ಇದು ಈಗ ಚಿಕನ್ ಆಡ್ ಮಾಡೋ ಸಮಯ ನೋಡಿ ಚಿಕನ್ ಪ್ರತಿಯೊಂದು ಹಿಂಗೆ ಇರಬೇಕು ಇಷ್ಟು ಮುದ್ದಾಗಿ ಮುದ್ದಾಗಿ ಇರಬೇಕು ನೋಡಿ ಈ ತರ ತಲೆ ಹಿಡಿದಂಗೆ ಪೇಸನ್ಸಿಂದ ಮುಂದೆ ಕುತ್ಕೊಂಡು ಮಾಡಬೇಕು ನೀವು ಅಡಿಗೆ ಮಾಡುವಾಗ ಅಡಿಗೆ ಕಡೆ ದಯವಿಟ್ಟು ಗಮನ ಹರಿಸಿ ಇಲ್ಲಿ ಹಾಕ್ಬಿಡೋದು ಇನ್ನೊಂದು ಮೂರು ಒಲೆ ಹೆಚ್ಚೋದು ಅದ್ರ ಕಡೆ ಕಾವು ಕೊಡೋದು ಇದ್ರ ಕಡೆ ಗಮನ ಬಿಟ್ಬಿಡೋದು ಮಾಡಬಾರ್ದು ಇಲ್ಲಿ ನಾವು ಯಾವುದನ್ನೂ ತುಂಬ ಮಾಡಿಕೊಳ್ಳಲ್ಲ ಇಷ್ಟು ಫ್ರೈ ಮಾಡಿದ್ಮೇಲೆ ಹಾಕಿ ನೋಡಿ ಇದು ಸ್ವಲ್ಪ ಪೆಪ್ಪರ್ ಡ್ರೈನಲ್ಲಿ ಅವರು ಸ್ವಲ್ಪ ಲೈಟಾಗಿ ಗ್ರೇವಿ ಕೇಳಿದ್ದಾರೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಂಡು ಇದು ಮಾಡಿ ಇದೆಲ್ಲ ಆದಮೇಲೆ ಲೈಟಾಗಿ ಉಪ್ಪು ಹಾಕಬೇಕು ಉಪ್ಪನ್ನ ಯಾವತ್ತೂ ಮುಂದೆ ಹೋಗಬೇಡಿ ಉಪ್ಪನ್ನ ಯಾವತ್ತೂ ಹಿಂದೆನೇ ಇರಿ ಒಂದು ಸ್ವಲ್ಪ ಇಷ್ಟು ಹಾಕಿರಿ ಅವಶ್ಯಕತೆ ಇದ್ದರೆ ನೋಡಿ ಹಾಕ್ಕೊಳ್ಳೋಣ ಬೇಕಾದರೆ ಆಮೇಲೆ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದರೆ ಕೊತ್ತಂಬರಿ ಸೊಪ್ಪು ಹೊಡೆದು ಪೆಪ್ಪರ್ ಮಸಾಲ ಹೊಡೆದ್ರೆ ಮುಗಿದೋಯ್ತು ಅಷ್ಟೇ ಮುಗಿದೋಯ್ತು ನೋಡಿ ಎಷ್ಟು ಸಿಂಪಲ್ ಡಿಸ್ಸು ಲಾಸ್ಟಲ್ಲಿ ನಮ್ಮ ಪೆಪ್ಪರ್ ಮಸಾಲ ಹೊಡಿತೀವಲ್ಲ ಪೆಪ್ಪರ್ ಮಸಾಲಲ್ಲೂ ಸಾಲ್ಟ್ ಇಟ್ಟಿದ್ದೀವಿ ನಾವು ಎಲ್ಲ ಪೌಡ್ರೂ ನೀವು ಸಾಲ್ಟ್ ಮೇಲೆ ಮಡಗಿರೋದು ನಾವು ಅದರಲ್ಲಿ ನಿಮಗೆ ಒಂದು 20% ಸಾಲ್ಟ್ ಇರ್ತದೆ ಪೌಡ್ರಲ್ಲಿ ನಿಮ್ಗೆ ಇದಕ್ಕೆ ಅದಕ್ಕೆ ಮ್ಯಾಚ್ ಆಗೋಗುತ್ತೆ ನಾನು ಇಲ್ಲಿ 30% ಸೇರಿಸಿದ್ದೀನಿ 1 ಕೆಜಿಗೆ ಯಾವತ್ತೂ 50 ಗ್ರಾಮ್ ಸಾಲ್ಟ್ ಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೂ ಡಿಸ್ಸೆಲ್ಲ ಮಾಡೋಕ್ಕೆ 20-30 ಗ್ರಾಮ್ ಬೇಕು ಅದ್ರ ಸಾಕಷ್ಟು ಅದರಲ್ಲಿ ಸಾಲ್ಟ್ ಇರ್ತದೆ ನಾವೊಂದು ಸ್ವಲ್ಪ ಹಾಕಿದ್ದೀವಿ ನೋಡಿ ಮ್ಯಾನೇಜ್ ಮಾಡ್ಕೊಳ್ಳಿ ಗ್ರೇವಿ ಥರ ಬೇಕಾದರೆ ಹಿಂಗೆ ಮಾಡ್ಕೋಬೇಕಾಗ್ತದೆ ಗ್ರೇವಿ ಬೇಡ ಡ್ರೈ ಡ್ರೈ ಬೇಕು ಅಂದರೆ 1/2 ಚಮ್ಮ ನೀರು ಹಾಕಿದ್ರೆ ಸಾಕು ಒಂದು ಜಗ್ ಹಾಕಿದ್ದೀವಿ 1/2 ಜಗ್ ಹಾಕಿದ್ರೆ ಸಾಕು ಅವ್ರು ಕಸ್ಟಮರ್ ಕೇಳಿದ್ದಾರೆ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ನೆಂಚ್ಕೊಳ್ಳೋಕ್ಕೆ ಏನೋ ಪೂರಿನ ಗಿರಿನ ತೊಗೊಳ್ತಾರೆ ಅಂತ ಅದಕ್ಕೆ ಜೊತೆಗೆ ಇದ್ಬಿಡಲಿ ಅಂತೇಳಿ ಕೇಳಿದ್ದಾರೆ ಅದನ್ನು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಬಾಯಿಲಾದರೆ ಮುಗೀತು ನಮ್ಮ ಪೌಡ್ರ್ ಹೊಡೆದು ಫಿನಿಶ್ ಮಾಡೋದಷ್ಟೇ ಕೆಲಸ ಜಿ ಎಫ್ ಸಿದಷ್ಟೇ ಎಲ್ಲನೂ ಕೆಲಸನೂ ತುಂಬ ಸಿಂಪಲಾಗಿ ಮಾಡೋದು ನಾವು ಎಷ್ಟೋ ಜನ ಬ್ಯಾಚುಲರ್ಗೆ ಅಡುಗೆ ಮಾಡಿ ತೋರಿಸಿದ್ದೀವಿ ಈಗ ಹೊಸದು ನಮ್ಮದೇ ಒಂದು ಚಾನಲ್ ಬಿಡುಗಡೆ ಮಾಡ್ತಾಯಿದ್ದೀವಿ ಜಿ ಎಫ್ ಸಿ ಕೃಷ್ಣಪ್ಪ ಅನ್ನೋದೊಂದು ಚಾನಲ್ ಬರ್ತಾಯಿದೆ ಶೀಘ್ರದಲ್ಲೇ ಅದು ನಿಮಗೆ ಲೋಕಾರ್ಪಣೆ ಆಗುತ್ತೆ ಅದರದ್ದು ಏನು ಬೇಕಲ್ಲ ಮಾಡ್ತಾಯಿದ್ದೀವಿ ಕೆಲಸ ನೀನು ಹಾಕ್ತಾ ಬಂದೇ ಇದೆ ಇದು ಇನ್ನೊಂದು 5 ನಿಮಿಷ ಅಷ್ಟೇ ಸಾಕು ಸಮಯ ಸ್ವಲ್ಪ ಗ್ರೇವಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ ಬಿಟ್ಟಿದ್ದೀವಿ ಆ ಗ್ರೇವಿ ಸ್ವಲ್ಪ ರುಚಿ ಕೊಡಬೇಕಲ್ಲ ಚಿಕನ್ ಒಳಗೆ ಈಗ ರೆಡಿ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಇದು ಪೆಪ್ಪರ್ ಮಸಾಲ ಪೆಪ್ಪರ್ ಪೌಡ್ರ್ ಅಲ್ಲ ಈ ಪೆಪ್ಪರ್ ಮಸಾಲ ನಮ್ಮ ಹತ್ರ ಮಾತ್ರ ಸಿಗೋದು ಇದಿನ್ನೂ ಪ್ಯಾಕಿಂಗ್ ರೂಪದಲ್ಲಿ ಬಿಟ್ಟಿಲ್ಲ ನಾವು ಲೂಸ್ ಕೊಡ್ತೀವಿ ಯಾರು ಅವಶ್ಯಕತೆ ಇರೋರು ಇದನ್ನು ಫೋನ್ ಮಾಡಿ ನಮಗೆ ನೀವು ತರಿಸ್ಕೊಳ್ಳಿ ಇದು 50 ಗ್ರಾಮ್ ಬೇಕು 2 ಕೆಜಿ ಮಾಡಿದ್ದೀನಿ 50 ಗ್ರಾಮ್ ಅಷ್ಟು ಇದೊಂದು 15 ಗ್ರಾಮ್ ಇರ್ತದೆ ನೋಡಿ ಎಷ್ಟೇ ಬೇಕಾಗಿರೋದು 3 ಸ್ಪೂನ್ ಅಷ್ಟೇ 2 ಕೆಜಿಗೆ ಸಾಕು ಇದು ಪೆಪ್ಪರ್ ಮಸಾಲ ಇದು ನಮ್ಮದೇ ಸ್ಪೆಷಲ್ ಇದು ನೀವು ಹಾಕಿದ ತಕ್ಷಣನೇ ನೋಡಿ ಹೆಂಗಾಗೋಯ್ತು ಅದು ಏನು ಮಜಬೂತಾಗಿರ್ತದೆ ಅಂದರೆ ಹಂಗಿಂಗೆ ಇರೋಲ್ಲ ಅಷ್ಟೊಂದು ಟಾಪ್ ಕ್ಲಾಸ್ ಆಗಿರ್ತದೆ ನೋಡಿ ಗ್ರೇವಿನ ಆಗೋಯ್ತು ವೆರಿ ಸಿಂಪಲ್ಲು ಏನು ಇದಕ್ಕೆ ಬರ್ತಿಲ್ಲ ನಾವು ತುಂಬ ನೀವೇನು ಶ್ರಮಪಟ್ಟು ಮಾಡೋ ಅವಶ್ಯಕತೆ ಏನಿಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೊಡೆದ್ಬಿಡೋಣ ಫೈನಲ್ಲಿ ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಂಗೆ ಪರಿಮಳ ಇರಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೊಡೆಯೋಣ ಆಯ್ತು ಅಷ್ಟೇ ಇದು ಫಿನಿಶ್ ಆಗಿದೆ ಡಿಶ್ಶಿದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊನೆಯಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿ ಹಸಿ ಇರಲಿ ಅದು ಆಗೋಯ್ತಿದ್ದು ಅಷ್ಟೇ ಎಲ್ಲ ನೋಡೋಣ ಈಗ ಹೇಗಿದೆ
ಉಪ್ಪು ಸಪ್ಪೆ ಆಗಿದೆ ನೋಡ್ಬಿಡೋಣ. ಏನು ನೋಡುವಂಗೆ ಇಲ್ಲ. ಈಗ ಲೈವಾಗಿ ನಿಮಗೆ ಮಾಡಿ ತೋರಿಸಿದ್ದೀವಿ ನೋಡಿ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಸಿಂಪಲ್ ಆಗಿದೆ, ಏನು ರುಚಿಯಾಗಿದೆ ಅಂದರೆ ನಾನು ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದು ಅವರೇ ಈಗ ಕಣ್ಣೆದುರುಗ ಮಾಡಿರೋ ನೋಡಿದ್ದಾರೆ. ಇದನ್ನು ಟೇಸ್ಟ್ ಮಾಡಲಿ. ಆ ಗ್ರೇವಿ ಹೆಂಗಿದೆ ಅಂದರೆ ವಾರವ ಬಾಬಾ ಹೇಳಕ್ತಿರೋದು ಅದು ಅವ್ರು ಹೇಳಲಿ. ಇದು ಇವರು ತಿಂದು ಇವ್ರು ಟೇಸ್ಟ್ ಹೇಳ್ತಾರೆ ನೋಡೋಣ. ಆ್ಯಕ್ಚುಲಿ ಚಿಕನ್ಗೆ ಈ ಪೆಪ್ಪರ್ ಮಸಾಲ ಹಾಕೋದಕ್ಕೆ ಮುಂಚೆ ಸಿಂಪಲಾಗಿ ಕಾಣ್ತಿತ್ತು ಸರ್ ನೋಡಿ. ಆ ಪೆಪ್ಪರ್ ಮಸಾಲ ಬಿದ್ದ ತಕ್ಷಣ ನೆನೆ ಕಣ್ಣಿಗೆ ಇಷ್ಟ ಆಗಬೇಕು ಅಷ್ಟು ಊಟ. ಆ ಕಣ್ಣಿಗೆ ಇಷ್ಟ ಆಗಬೇಕು. ಹೆಂಗ್ ಕಾಣ್ತಿದೆ ಗೊತ್ತಾ, ಜ್ಯೂಸಿಯಾಗಿ ತಿನ್ನೋದಕ್ಕೆ ಮುಂಚೆನೇ ಬಾಯಿ ನೀರು ಬರುತ್ತೆ ನೋಡ್ತಿದ್ರೇನೆ. ನೋಡಿ ತಿನ್ಬೇಕು ತಿನ್ಬೇಕು ಅಂತ. ಆತರ ಒಂದು ಪೌಡರ್ನ ಕಂಡಿಡಿಯೋದು ಅಷ್ಟು ಸುಲಭ ಅಲ್ಲ. ಪೆಪ್ಪರ್ ಹಾಕಿ ಮಾಡ್ಕೊಟ್ರಲ್ಲ, ಆ್ಯಕ್ಚುಲಿ ವಿಡಿಯೋ ಮಾಡಕ್ಕೆ ಮುಂಚೆ ಏನೋ ಅನ್ಪಿಸ್ ತಿನ್ಕೊಬಿಟ್ಟೆ, ತಡೆಯೋಕ್ಕಾಗಲಿಲ್ಲ. ಆ ಒಂದು ಮೇಲ್ಗಡೆಯಿರೋಂಥ ಪೆಪ್ಪರ್ದು ಆ ಚಿಕನ್ ಜೊತೆ ಒಳ್ಳೆ ಅದ್ಭುತವಾಗಿ ಚೆನ್ನಾಗಿ ಕಾಣ್ತಿತ್ತು. ಒಂದು ಪೀಸ್ ಗುಳುಮ್ ಮಾಡಿಬಿಟ್ಟೆ ಆ್ಯಕ್ಚುಲಿ ಯಾವಾಗಲೇ ನೋಡಿ ಹೆಂಗಿದೆ ಅಂತ. ಆ ಪೆಪ್ಪರ್ದು ಆ ಮಸಾಲ ಪೌಡರ್ ಎಲ್ಲ ನೀಟಾಗಿ ಚಿಕನಲ್ಲಿ ಹಿಡ್ಕೊಂಡು ಸಖತ್ತಾಗಿ ಕಾಣ್ತಿದೆ ಕಣ್ಣಿಗೆ ಮಾತ್ರ. ರುಚಿನೂ ಅಷ್ಟೇ ಅದೇ ಅಷ್ಟೇ ಅದ್ಭುತವಾಗಿದೆ. ನಾನು ಆಲ್ರೆಡಿ ಒಂದು ಪೀಸ್ ತಿಂದೆ ಅಂತ ಹೇಳ್ದಲ್ಲ. ಪೀಸಸ್ ಮಾತ್ರ ಇವ್ರ ಹತ್ರ ಚಿಕನ್ ಕ್ವಾಲಿಟಿ ಸೂಪರ್ ಗುರು. ಆಮೇಲೆ ಮಸಾಲ ನೋಡಿ ಹೆಂಗೆ ಹಿಡ್ಕೊಂಡಿದೆ ನೀಟಾಗಿ. ವೈಟ್ ಚಿಕನ್ ಕಾಣ್ತಾನೇ ಇಲ್ಲ ನಿಮಗೆಲ್ಲ, ಮಸಾಲ ಚಿಕನ್ ಕಾಣ್ತಾಯಿದೆ. ಅವ್ರು ಹಾಕಿದ್ದು ಆ ಟೇಸ್ಟು ಆ ಪೌಡ್ರ್ ಟೇಸ್ಟು ನಾಳೆಗೆ ತುಂಬ ನೀಟಾಗಿ ಸಿಗುತ್ತೆ ಗುರು. ನಿಮ್ಗೆ ಏನು ಏನಂದರೆ ಹಾಕೋಂಥ ಇಂಗ್ರೀಡಿಯೆಂಟ್ಸ್ದು ಆ ಟೇಸ್ಟ್ ಸಿಗಬೇಕು ಮೇನು. ಬರೀ ಚಿಕನ್ ಟೇಸ್ಟ್ ಅಲ್ಲ, ಚಿಕನ್ ಜೊತೆ ಆ ಟೇಸ್ಟು ಮೇನ್ ಇಂಪಾರ್ಟೆಂಟ್ ಆಗ್ತಿರೋದು. ಆಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕೋದಲ್ಲ, ಆ ರಾ ಕರ್ಬೇವಿನ ಸೊಪ್ಪು ಆ ಒಂದು ಕರ್ಬೇವಿನ ಸೊಪ್ಪು ಆ ಒಂದು ಪೌಡ್ರ್ ಜೊತೆ ಮಿಕ್ಸ್ ಆಗಿ ಆ ಎಣ್ಣೆಲೆಲ್ಲ ಅದು ಫ್ರೈ ಆಗಿ ಚಿಕನ್ ಮೇಲೆ ಇಳ್ಕೊಂಡು ಒಳ್ಳೆ ಮಜಾ ಕೊಡುತ್ತೆ. ಸೊ ನೀವು ಕೂಡ ಈ ಥರ ಪೆಪ್ಪರ್ ಚಿಕನ್ ಸ್ವಲ್ಪ ಗ್ರೇವಿ ಇರೋವಂತಹ ಚಿಕನ್ ಮಾಡ್ಕೋಬೋದು, ಇಲ್ಲ ಡ್ರೈನೂ ಮಾಡ್ಕೋಬೋದು. ನೀರು ಕಮ್ಮಿ ಹಾಕಿದ್ರೆ ಗ್ರೇವಿ ಕಮ್ಮಿ ಆಗೋಗುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡ್ಬೋದು. ಇವ್ರ ಹತ್ರ ಪೌಡ್ರ್ ಸಿಗುತ್ತೆ, ಪೆಪ್ಪರ್ ಮಸಾಲ ಪೌಡ್ರು, ಪೆಪ್ಪರ್ ಡ್ರೈ ಪೌಡ್ರು. ಸೊ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೋಗಿದೆ ಪೆಪ್ಪರ್ ಜೊತೆ. ಬಂದು ಬೈ ಮಾಡಿಕೊಂಡು ನೀವು ಮನೇಲಿ ಟ್ರೈ ಮಾಡ್ಬೋದು ಅಲ್ವಾ, ಅಥವಾ ಇಲ್ಲೇ ಬಂದೇ ಟ್ರೈ ಮಾಡ್ಬೋದು ತಿನ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇದೇ ಈ ರೆಸಿಪಿ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದೇ ಥರ ಒಂದು ಹೊಸ ರೆಸಿಪಿಯಿಂದ ಸಿಗ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಹೊಸ ಹೊಸ ರೆಸಿಪಿ ವೀಡಿಯೋಗಳಿಗೆ ಒಳ್ಳೊಳ್ಳೆ ರೆಸಿಪಿ ವೀಡಿಯೋಗಳು ಬರ್ತವೆ ಮುಂದೆ. ಸೂಪರ್.